ಅನುಭವದ ಆಧಾರದಲ್ಲಿ ಮುಂಬಡ್ತಿ ನೀಡಬೇಕೆಂದು ಒತ್ತಾಯಿಸಿ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಯರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಸೇವೆ ಸ್ಥಗಿತಗೊಳಿಸಿ ಇಂದು ತುಮಕೂರಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಸಂಘಟನೆಯ ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ಮಾತನಾಡಿ, ಪರಿಷ್ಕೃತ ಆದೇಶದಿಂದ ಎಸ್ಎಸ್ಎಲ್ಸಿ ಪಾಸಾದ ಹಾಗೂ ಅನುಭವ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆಯರ ಬಡ್ತಿಗೆ ಅನ್ಯಾಯವಾಗುತ್ತಿದೆ. ಈ ಆದೇಶ ತಿದ್ದುಪಡಿ ಮಾಡಿ ಕಾರ್ಯಕರ್ತೆಯರ ಮುಂಬಡ್ತಿಗೆ ನೆರವಾಗಬೇಕು ಎಂದು ಒತ್ತಾಯಿಸಿದರು. ರಾಜ್ಯಾದ್ಯಂತ ಅಂಗನವಾಡಿ ನೌಕರರು, ಎಸ್ಎಸ್ಎಲ್ಸಿ ಪಾಸಾದಂಥ ಹೆಲ್ಪರ್ಸು ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಡಿಸೆಂಬರ್ ತಿಂಗಳಲ್ಲಿ 3ನೇ ತಾರೀಕು ಒಂದು ಹೊಸ ಆದೇಶ ಬಂದಿದೆ ಪ್ರಮೋಷನ್ಗಾಗಿ. ಇವತ್ತೇನು ಪ್ರಮೋಷನ್ಗೆ ಪಿ ಯು ಆಗಿರಬೇಕು ಮತ್ತು 5 ವರ್ಷ ಸರ್ವಿಸ್ ಆಗಿರಬೇಕು ಅಂತೇಳಿ ಅದು ತಂದಿದ್ದಾರೆ. ಅದರಿಂದ ಸುಮಾರು 2022ವರೆಗೂ ಅಪಾಯಿಂಟ್ ಆದಂಥ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನಾವು ವಿರೋಧ ಮಾಡ್ತಿದ್ದೀವಿ. ಇವತ್ತು ಹೊಸ ಆಯ್ಕೆಗೆ ನಮ್ಮದೇನು ವಿರೋಧ ಇಲ್ಲ. ಈ ಹೊಸ ಆಯ್ಕೆ ಮಾಡ್ಕೊಳ್ಳೋವಾಗ ಪ್ರಮೋಷನ್ ಇಲ್ಲದೆ ಅಲ್ಲಿ ಯಾರು ಆ ಜಾಗದಲ್ಲಿ ಪ್ರಮೋಷನ್ಗೆ ಯಾರು ಅರ್ಹರಿಲ್ಲ ಅಂತ ಕಡೆ ಹೊಸ ಆಯ್ಕೆಗೆ ಪಿ ಯು ಸಿ ಮಾನದಂಡ ಇಟ್ಟಿರೋದು ನಮ್ಮದೇನು ಅಭ್ಯಂತರ ಇಲ್ಲ. ಇದುವರೆಗೂ ಆ ಎಸ್ ಎಸ್ ಎಲ್ ಸಿ ಮೇಲೆ ಅಪಾಯಿಂಟ್ ಆದವ್ರಿಗೆ ಆ ಪ್ರಮೋಷನ್ ಏನು ಇಷ್ಟು ದಿನಗಳವರೆಗೂ ಇತ್ತು ಆ ಪ್ರಮೋಷನ್ಗೆ ಇವತ್ತು ಕುತ್ತು ಬಂದಿದೆ. ಅದರಿಂದ ನಾವು ಇವತ್ತು ವಿರೋಧ ಮಾಡ್ತಿದ್ದೀವಿ. ಇವತ್ತು 10 ವರ್ಷ 15 ವರ್ಷ 20 ವರ್ಷ ಸರ್ವಿಸ್ ಮಾಡಿರೋ ಅಂತ ಅಂಗನವಾಡಿ ಸಹಾಯಕಿಯರಿಗೆ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತರಿಗೆ ಇವಾಗ ಸುಮಾರು ಪ್ಲೇಸ್ ರಿಟೈರ್ಡ್ ಆಗಿ ಖಾಲಿ ಆಗ್ತಾ ಇದ್ದಾವೆ. ಈ ಅವಕಾಶ ತಪ್ಪಿದ್ರೆ ಅವ್ರ ಸರ್ವಿಸ್ ಪೂರ್ತಿ ಅವರು ಸರ್ವಿಸ್ ಮುಗಿಯೋವರೆಗೂ ಅವ್ರ ಪ್ರಮೋಷನ್ ಸಿಗಲ್ಲ. ಹಂಗಾಗಿ ಅವ್ರಿಗೆ ಅನ್ಯಾಯ ಆಗುತ್ತೆ. ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಮೂಲಭೂತವಾಗಿ. ಏಕೆಂದರೆ ಹಿಂದಿನ ಅವರು ಎಜುಕೇಷನ್ ಏನಿತ್ತು ಅದರ ಮೇಲೆ ಪ್ರಮೋಷನ್ ಆಗ್ತಾ ಇರೋದು. ಇದು ಯಾವ ರೀತಿ ಅವ್ರು ಯೋಚನೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇವಾಗ ಎಸ್ ಎಸ್ ಎಲ್ ಸಿ ಪಾಸ್ ಆದಂಥ ಎಸ್ ಡಿ ಸಿ ಆಗಿ ಆಯ್ಕೆ ಆದವರು ಎಫ್ ಡಿ ಸಿ ಆಗಿ ರಿಟೈರ್ಡ್ ಆಗ್ತಾರೆ, ಸೆಕೆಂಡ್ ಕ್ಲಾಸ್ ಆಫೀಸರ್ ಆಗಿ ರಿಟೈರ್ಡ್ ಆಗ್ತಾರೆ. ಅವ್ರಿಗೆ ಯಾವುದೇ ಇಲ್ಲಿ ಗೊಂದಲಗಳಿಲ್ಲ. ಮತ್ತು ಜವಾನರಾಗಿರೋರು ಮುಂಬಡ್ತಿ ಹೊಂದಿ ರಿಟೈರ್ಡ್ ಆಗ್ತಾರೆ, ಅವ್ರಿಗೆ ಯಾವುದೇ ಮಾನದಂಡಗಳಿಲ್ಲ. ಆದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಮಾನದಂಡ ಯಾಕೆ ತಂದಿದ್ದಾರೋ ಅದು ಇನ್ನೊಂದ್ಸರಿ ಅವ್ರು ಯೋಚನೆ ಮಾಡಬೇಕು. ಸಾಧಕ ಬಾಧಕ ಅಥವಾ ಎಲ್ಲ ಅಧಿಕಾರಿಗಳನ್ನಾದರೂ ಕೂರಿಸಿ ಚರ್ಚೆ ಮಾಡಬೇಕಾಗಿತ್ತು. ಇಲ್ಲಿ ಸಂಘಟನೆಗಳನ್ನ ಕೂರಿಸಿ ಚರ್ಚೆ ಮಾಡಬೇಕಾಗಿತ್ತು. ನಾವು ಅಂಗನವಾಡಿ ಐ ಸಿ ಡಿ ಎಸ್ ಯೋಜನೆಗೆ ಇದೊಂದು ಯಾಕೆ ಅಂತೇಳಿ, ಇವಾಗ ಹಿಂದೆ ಟೀಚರ್ಸ್ಗಳು ಎಸ್ ಎಸ್ ಎಲ್ ಸಿ ಆಗಿ ಟಿ ಸಿ ಎಚ್ ಅಂತ ಇತ್ತು, ಅವ್ರಿಗೆ ಅಪಾಯಿಂಟ್ ಆಗಿದ್ರು. ನಂತರ ಪಿ ಯು ಸಿ ಮತ್ತು ಡಿ ಎಡ್ ಅಂತ ಬಂತು. ಇವಾಗ ಎಸ್ ಎಸ್ ಎಲ್ ಸಿ ಆದವ್ರಿಗೆ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗ್ತಾರೆ. ಅವರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಇದು ಯಾವ ಮಾನದಂಡ ಅಂತ ಇವತ್ತು ಜಿಲ್ಲಾಧ್ಯಕ್ಷೆ ಕಮಲಾ, ಸಿಐಟಿಯು ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್, ಪ್ರಧಾನ ಕಾರ್ಯದರ್ಶಿ ಎನ್ಕೆ ಸುಬ್ರಹ್ಮಣ್ಯ ಇತರರು ಭಾಗವಹಿಸಿದ್ದರು. ನಂತರ ಇಲಾಖೆ ಉಪನಿರ್ದೇಶಕ ಶ್ರೀಧರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು.